ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ ಶ್ರೀ ಗುರುಭ್ಯೋ ನಮಃ ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕ ಬಾಂಧವರನ್ನು ದಿನದ ಮಾರ್ಗದರ್ಶನೀಯವಾದಂತಹ ಫಲದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇಂದು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತ ಮೂರು ಈ ದಿನದ ದ್ವಾದಶ ರಾಶಿಯ ಮಾರ್ಗದರ್ಶನ ನಮಗೆ ಯಾವ ನೆಲೆಯಲ್ಲಿ ಇದೆ ಅನ್ನೋದರ ಬಗ್ಗೆ ಗಮನಿಸೋಣ ಮೊದಲನೆಯದ್ದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ತೃಪ್ತಿಯ ಫಲಗಳು ಹೇಳುವಂಥದ್ದು ಅನಿರೀಕ್ಷಿತವಾದಂತಹ ಆರ್ಥಿಕ ನಷ್ಟದ ಯೋಗ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವ ಸಾಧ್ಯತೆ ದಾಂಪತ್ಯ ಜೀವನದಲ್ಲಿ ಒಂದು ಹಂತದ ಸಮಾಧಾನ ಮತ್ತು ತೃಪ್ತಿಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕಿದೆ ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕಿದೆ ತಾಯಿಯ ಒಂದು ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ವ್ಯತ್ಯಾಸಗಳಾಗುವಂಥದ್ದು ಅಂತಹ ಒಂದು ಏನು ಅಶುಭ ಮಾನಸಿಕತೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ ಸೊ ತಾವುಗಳು ಗೋವುಗಳಿಗೆ ಮೇವನ್ನು ನೀಡುವುದರ ಮೂಲಕ ಇಂದಿನ ದಿನವನ್ನ ಆರಂಭ ಮಾಡಿದ್ರೆ ಒಂದು ಹಂತದ ಶುಭ ಅನುಭವ ಹೇಳುವಂತಹದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ ಇನ್ನು ವೃಷಭ ರಾಶಿ ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಹೇಳುವಂತಹದ್ದು ಮಂದಗತಿಯ ಫಲವನ್ನ ನಿಮ್ಮ ಅನುಭವಕ್ಕೆ ಕೊಡುವ ಸಾಧ್ಯತೆ ಅಂತಂದ್ರೆ ನಿಮ್ಮ ನಿರೀಕ್ಷೆಯ ಫಲಗಳು ನಿಮ್ಮ ವೃತ್ತಿ ಜೀವನದಲ್ಲಿ ವೃತ್ತಿಯಲ್ಲಿ ಇರೋದಿಲ್ಲ ಅಂತ ಹೇಳುವಂತಹದ್ದು ದಾಂಪತ್ಯದಲ್ಲಿಯೂ ಕೂಡ ಹಾಗೆ ಸಣ್ಣ ಪ್ರಮಾಣದ ಕಸಿವಿಸಿ ಸಣ್ಣ ಪ್ರಮಾಣದ ವಿರಸ ಅನುಭವ ಹೇಳುವಂತಹದ್ದು ನಿಮ್ಮ ಪಾಲಿಗೆ ಸಾಧ್ಯತೆಗಳುಂಟು ಆರ್ಥಿಕವಾಗಿಯೂ ಕೂಡ ಹಾಗೆ ಒಂದು ಹಂತದ ಮುಗ್ಗಟ್ಟು ದ್ವಿತೀಯ ಭಾವಾಧಿಪತಿ ಅಷ್ಟಮದಲ್ಲಿ ಸಂಪತ್ತಿನ ಭಾವದ ಅಧಿಪತಿ ಗ್ರಹ ಅಷ್ಟಮ ಭಾವ ಸ್ಥಿತನಾಗಿ ಫಲವನ್ನು ಕೊಡುವುದರಿಂದ ಆರ್ಥಿಕವಾದಂತಹ ಒಂದಷ್ಟು ಅಶುಭ ಫಲಗಳು ಮಾನಸಿಕವಾಗಿಯೂ ಕೂಡ ಹಾಗೆ ಒಂದು ಕ್ಲಾರಿಟಿ ಇಲ್ಲದೆ ಇರುವಂತಹ ಅನುಭವ ಹೇಳುವಂತಹದ್ದು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಜೊತೆ ಜೊತೆಯಲ್ಲಿ ನರಕ್ಕೆ ಸಂಬಂಧಪಟ್ಟ ಹಾಗೆ ಎಲುಬುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವೇದನೆಗಳು ನೋವುಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಕಲೆಯ ಕ್ಷೇತ್ರ ಕ್ರೀಡೆಯ ಕ್ಷೇತ್ರ ಇತ್ಯಾದಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರಿಗೂ ಕೂಡ ಹಾಗೆ ನಿಮ್ಮ ನಿರೀಕ್ಷೆಯ ಅನುಭವಗಳು ಆಗುವುದಿಲ್ಲ ತಾವೇನು ಇವತ್ತಿನ ದಿವಸ ಎಕ್ಸ್ಪೆಕ್ಟೇಷನ್ನಲ್ಲಿರ್ತೀರಿ ಅಂತಹ ಎಕ್ಸ್ಪೆಕ್ಟೇಷನ್ ಪೂರ್ಣ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಸ್ಥಿತಿಯ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹದ್ದು ಸೊ ತಾವುಗಳು ಕೂಡ ಹಾಗೆ ದುರ್ಗೆಗೆ ಸಂಬಂಧಪಟ್ಟ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಹಂತದ ಅತೃಪ್ತಿಯ ಸ್ಥಿತಿ ಮತ್ತು ಅಸಮಾಧಾನದ ಸ್ಥಿತಿ ತಮ್ಮ ನಿರೀಕ್ಷೆಯ ಫಲಗಳು ಇಲ್ಲದೇ ಇರುವಂತಹದ್ದು ತಮ್ಮ ತೀರ್ಮಾನಗಳು ಇಂಪ್ಲಿಮೆಂಟ್ ಆಗದೇ ಇರುವಂತಹ ಸ್ಥಿತಿ ಇದೆಲ್ಲವುದು ಸಾಧ್ಯತೆಗಳಿದ್ದಾವೆ ದಾಂಪತ್ಯದಲ್ಲಿ ಸೌಖ್ಯ ಫಲ ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲ ಮಕ್ಕಳಿಗೆ ತಮ್ಮ ನಿರೀಕ್ಷೆಯ ಅನುಭವಗಳು ಅಧ್ಯಯನ ಕ್ಷೇತ್ರದಲ್ಲಿ ಆಗಬಹುದಾದಂತಹ ಫಲಗಳು ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ಒಳಿತಿನ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ ಜೊತೆ ಜೊತೆಗೇನೆ ಹೃದಯದೊತ್ತಡ ರಕ್ತದೊತ್ತಡದಂತಹ ಅನಾರೋಗ್ಯದ ಬಾಧೆಯು ಕೂಡ ನಿಮ್ಮನ್ನು ಬಾಧಿಸುವ ತಾ ಸಾಧ್ಯತೆಗಳಿದ್ದಾವೆ ತಾಯಿಯ ಶ್ರೀರಕ್ಷೆ ತ್ರ ತಾಯಿಯ ಆಶೀರ್ವಾದದ ಫಲದಿಂದ ಬಹುತೇಕ ಒಳಿತಿನ ಅನುಭವಗಳು ನಿಮ್ಮ ಪಾಲಿಗೆ ಆಗುವುದಕ್ಕಿದೆ ಸೊ ಅದರಿಂದ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡಂತೆ ಈ ದಿನವನ್ನು ಆರಂಭಿಸಿ ಒಂದಷ್ಟು ಶುಭ ಅನುಭವ ಹೇಳುವಂತದ್ದು ಖಂಡಿತ ಆಗುತ್ತದೆ ತಾವುಗಳು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡುವುದರಿಂದ ಶುಭ ಸೂಚನೆ ಹೇಳುವಂತಹದ್ದು ಖಂಡಿತ ಸಾಧ್ಯ ಇನ್ನು ಕರ್ಕಾಟಕ ರಾಶಿ ವೃತ್ತಿ ಹೇಳುವಂತದ್ದು ಅದ್ಭುತವಾಗಿ ಇರುವಂತಹ ಸ್ಥಿತಿಯ ಫಲಗಳು ನಿಮ್ಮ ಅನುಭವಕ್ಕೆ ಬರ್ತದೆ ಆದರೆ ನಿಮಗೆಷ್ಟು ಬೇಕು ಅದು ಅಸಾಧ್ಯವಾದದ್ದಾಗಿರುತ್ತದೆ ಹಾಗಾಗಿ ತಮ್ಮ ಮಾನಸಿಕತೆಯಲ್ಲಿ ಅತೃಪ್ತಿಯ ಫಲ ಹೇಳುವಂಥದ್ದು ಇದ್ದೇ ಇರ್ತದೆ ಇನ್ನು ಆರ್ಥಿಕತೆಗೆ ಬಂದ ಬಂದಾಗ ಆರ್ಥಿಕತೆಯಲ್ಲಿ ಆರ್ಥಿಕತೆಯಲ್ಲಿಯೂ ಕೂಡ ತಮ್ಮ ಅನುಕೂಲತೆಗೆ ತಮ್ಮ ನಿರೀಕ್ಷೆಗೆ ಅನುಗುಣವಾದಂತಹ ಫಲಗಳು ಇರೋದಿಲ್ಲ ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರುವ ಸಾಧ್ಯತೆ ಹೊಸ ಥರದ ಚಿಂತನೆಗಳಿಗೆ ಮತ್ತು ಯೋಜನೆ ಯೋಚನೆಗಳಿಗೆ ಇದು ಸಕಾಲ ಅಲ್ಲವೇ ಅಲ್ಲ ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹರಿಸಬೇಕಾದಂತಹ ಅವಶ್ಯಕತೆಗಳು ಹೇಳುವಂಥದ್ದು ಖಂಡಿತವಾಗಲು ಇರ್ತದೆ ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಇನ್ ಜನರಲ್ಲಾಗಿ ಹೆಲ್ತ್ ಇಶ್ಯೂಸ್ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಮಾನಸಿಕವಾದಂಥ ಅನಾರೋಗ್ಯವೂ ಕೂಡ ನಿಮ್ಮ ಪಾಲಿಗೆ ಕಾರಣ ಅಷ್ಟಮದ ಶನಿಯ ಸಂಚಾರ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತಹ ಸ್ಥಿತಿ ಅದನ್ನು ಮಾನಸಿಕ ಅನಾರೋಗ್ಯ ಅಂತ ಸಂಬೋಧನೆ ಮಾಡಲಾಗುತ್ತೆ ಹಾಗಾಗಿ ಅದರ ಬಗ್ಗೆಯೂ ಕೂಡ ಅತ್ಯಂತ ಎಚ್ಚರಿಕೆ ಮತ್ತೆ ಕಾಳಜಿ ಹೇಳುವಂತದ್ದು ಅವಶ್ಯಕ ತಾವುಗಳು ಆಂಜನೇಯ ದೇವರಿಗೆ ಜೇನುತುಪ್ಪದ ಅಭಿಷೇಕ ಸೇವೆ ಜೊತೆ ಜೊತೆಯಲ್ಲಿ ಆಂಜನೇಯ ಸಹಸ್ರನಾಮವನ್ನ ಮನೆಯಲ್ಲಿಯೇ ಕೂತಲ್ಲಿಯೇ ಪಠನ ಮಾಡುವಂತಹದ್ದು ಇದರಿಂದ ಶುಭ ಸೂಚನೆ ಹೇಳುವಂತಹದ್ದು ಖಂಡಿತ ಸಾಧ್ಯ ಇನ್ನು ಸಿಂಹರಾಶಿ ಕರ್ಮಕ್ಷೇತ್ರ ಅತ್ಯಂತ ಅದ್ಭುತ ಫಲದಾಯಕವಾಗಿರುವಂತಹದ್ದು ಒಂದು ಹಂತದ ಅದೃಷ್ಟ ಫಲಗಳೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಂದು ಸೇರುವಂತಹ ಸಾಧ್ಯತೆಗಳಿದ್ದಾವೆ ದಾಂಪತ್ಯ ಸೌಖ್ಯ ಮಕ್ಕಳಿಂದ ಸಂತೋಷ ಆರ್ಥಿಕತೆಯಲ್ಲಿಯೂ ಕೂಡ ಸಮಾಧಾನ ಮತ್ತೆ ತೃಪ್ತಿಯ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವದಲ್ಲಿರ್ತದೆ ರಕ್ತದೊತ್ತಡ ಹೃದಯದೊತ್ತಡದಂತಹ ಅನಾರೋಗ್ಯ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆ ನಿಮ್ಮ ಪಾಲಿಗಿರ್ತದೆ ಸೊ ಹಾಗಾಗಿ ಅದರ ಬಗೆಗಿನ ಕಾಳಜಿಯನ್ನು ವಹಿಸಿ ಜೊತೆ ಜೊತೆಯಲ್ಲಿ ಶಿವದೇವರಿಗೆ ರುದ್ರಾಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಬಹುತೇಕ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆ ಉಂಟು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಕರ್ಮಪತಿ ರಾಶಿಯ ಪತಿ ಉತ್ತಮ ಸ್ಥಿತಿಯಲ್ಲಿರುವುದರಿಂದ ಒಂದು ಹಂತದಲ್ಲಿ ವೃತ್ತಿ ಜೀವನದಲ್ಲಿಯೂ ತೃಪ್ತಿಯ ಫಲಗಳು ಜೊತೆ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಶುಭ ಅನುಭವ ಪ್ರಗತಿಯ ಅನುಭವ ಆರ್ಥಿಕತೆಯಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆಗಳುಂಟು ದಾಂಪತ್ಯದಲ್ಲಿ ಕಸಿವಿಸಿಯ ಫಲಗಳು ವಿರಸ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಕಾನೂನಾತ್ಮಕವಾದಂತಹ ಒಂದಷ್ಟು ತೊಡಕಗಳು ಇದ್ದದ್ದು ಅದು ದೂರಾಗಬಹುದಾದಂತಹ ಮತ್ತು ಆ ಕಾನೂನು ತೊಂದರೆಗಳಿಂದ ಮುಕ್ತಿ ಸಿಗಬಹುದಾದಂತಹ ಸನ್ನಿವೇಶಗಳು ನಿಮ್ಮ ಪಾಲಿಗೆ ಭೂಮಿ ಖರೀದಿ ಅಥವಾ ಗೃಹ ನಿರ್ಮಾಣದಂತಹ ಚಿಂತನೆಗಳು ಇದಕ್ಕೂ ಕೂಡ ಹಾಗೆ ಶುಭ ಅನುಭವಗಳು ಅಂತಂದರೆ ಧನಾತ್ಮಕವಾದಂತಹ ಒಂದಷ್ಟು ರಿಸಲ್ಟ್ಗಳನ್ನು ತಾವುಗಳು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅದು ಸಾಧ್ಯವೂ ಕೂಡ ಆಗುತ್ತದೆ ಸೊ ತಾವುಗಳು ವಿಷ್ಣುವಿನ ಸಹಸ್ರನಾಮವನ್ನು ಪಠನ ಮಾಡುವಂಥದ್ದು ಮತ್ತು ವಿಷ್ಣುವಿನ ಆಲಯದಲ್ಲಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡುವಂಥದ್ದು ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ತುಲಾರಾಶಿ ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣ ಮಾನಸಿಕವಾಗಿ ತಲೆಯೇ ಓಡೋದಿಲ್ಲ ಏನು ಮಾಡಬೇಕು ಈ ರೀತಿಯ ಒಂದು ಮಾನಸಿಕತೆ ಒಂದಷ್ಟು ಕ್ವಶ್ಚನ್ ಮಾರ್ಕ್ಗಳು ಪ್ರತಿಯೊಂದು ಪ್ರಶ್ನೆಯ ಮುಂದೆಯೂ ಕೂಡ ಇರ್ತದೆ ದಿನಾರಂಭದಲ್ಲಿ ಹಾಗಾಗಿ ಅದು ಅಲ್ಲದೆ ಮನಸ್ಸಿನಲ್ಲಿಯೇ ಅಂತಹ ಭಾವಗಳು ಉಲ್ಬಣ ಆಗುವಂತಹ ಸನ್ನಿವೇಶಗಳು ಬುದ್ಧಿಯಲ್ಲಿ ಅಲ್ಲ ಮನಸ್ಸಿನಲ್ಲಿ ಹಾಗಾಗಿ ಸ್ವಲ್ಪ ಚಂದ್ರ ಮಾ ಮನಸೋ ಜಾತಃ ರಾಶಿಯಲ್ಲಿ ಚಂದ್ರನ ಉದಯ ಮತ್ತೆ ಮಾಂದಿಯ ಉದಯ ಇದೆಲ್ಲವುದು ಇರ್ತದೆ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ಸಾಗುತ್ತದೆ ಆರ್ಥಿಕತೆಯೂ ಕೂಡ ಒಂದು ಹಂತದ ಶುಭ ಅನುಭವವನ್ನೇ ಕೊಡ್ತದೆ ದಾಂಪತ್ಯದಲ್ಲಿಯೂ ಕೂಡ ಒಂದು ಹಂತದ ಶುಭ ಅನುಭವವನ್ನು ಕೊಡ್ತದೆ ಜೊತೆ ಜೊತೆಯಲ್ಲಿ ಕಲೆ ಸಂಗೀತ ಕ್ರೀಡೆ ಸಾಹಿತ್ಯ ಕ್ಷೇತ್ರ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ ಸಮಾಧಾನದ ಫಲಗಳು ಸಾಮಾಜಿಕವಾದಂತಹ ಬದುಕು ಮತ್ತೆ ಕಾನೂನಾತ್ಮಕ ತೊಂದರೆ ಇದರಲ್ಲಿ ಒಂದಷ್ಟು ಕಿರಿಕಿರಿಗಳು ಸಾಮಾಜಿಕ ಬದುಕಿನಲ್ಲಿ ಟೀಕೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯ ಪ್ರಸಂಗಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು ಸೊ ತಾವುಗಳು ಲಲಿತಾ ಸಹಸ್ರನಾಮ ಪಠನ ಮಾಡುವಂತಹದ್ದು ಆದಿತ್ಯ ಹೃದಯವನ್ನು ಪಠನ ಮಾಡುವಂತಹದ್ದು ಇದರಿಂದ ಶುಭ ಸೂಚನೆ ಹೇಳುವಂತಹದ್ದು ಖಂಡಿತ ಸಾಧ್ಯ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕರ್ಮಭಾವಾಧಿಪತಿ ರಾಶಿಯಲ್ಲಿ ಉದಯವನ್ನು ಕೊಟ್ಟದ್ದು ಕರ್ಮಭಾವಾಧಿಪತಿ ರಾಶಿಯಲ್ಲಿ ಅಲ್ಲ ದ್ವಿತೀಯ ಕುಟುಂಬ ಭಾವದಲ್ಲಿ ಉದಯವನ್ನು ಕೊಟ್ಟದ್ದು ಒಂದು ಹಂತದಲ್ಲಿ ಕರ್ಮಕ್ಷೇತ್ರ ಶುಭ ಅನುಭವದ ಫಲ ಆರ್ಥಿಕತೆಯಲ್ಲಿ ಕೂಡ ಶುಭ ಅನುಭವದ ಫಲವನ್ನು ಕೊಡುವಂತಹ ಸಾಧ್ಯತೆ ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾದಂತಹ ಫಲಗಳು ಅನುಭವಕ್ಕೆ ಬರುವುದಕ್ಕುಂಟು ಜೊತೆಯಲ್ಲಿ ಹೊಸ ಥರದ ಚಿಂತನೆ ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದು ಯಾವುದಕ್ಕೂ ಕೂಡ ನಿಮ್ಮ ನಿರೀಕ್ಷೆಯಂತಹ ಒಂದು ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇಲ್ಲ ಜೊತೆ ಜೊತೆಯಲ್ಲಿ ಸಾಮಾಜಿಕವಾದಂತಹ ಬದುಕಿನಲ್ಲಿ ಒಂದಷ್ಟು ತಮ್ಮನ್ನು ಏನು ಬಿಂಬಿಸಿಕೊಳ್ಳುವಂತಹ ರೀತಿಯಲ್ಲಿ ಸ್ವಲ್ಪ ಧನಾತ್ಮಕವಾಗಿ ಮೃದುತ್ವದ ಒಂದು ಮಾನಸಿಕತೆಯಿಂದ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವಂಥದ್ದು ಅವಶ್ಯಕ ಅದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಬಾಲಿಗೆ ಆಗಲಿಕ್ಕಿದೆ ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇನ್ನು ಧನುರ್ರಾಶಿ ರಾಶಿ ಧನುರ್ ಭಾಗ್ಯಾಧಿಪತಿಯಾದಂತಹ ಗ್ರಹ ಮತ್ತು ಕರ್ಮಪತಿ ಸಪ್ತಮಪತಿಯಾದಂತಹ ಗ್ರಹ ರಾಶಿಯಲ್ಲಿ ಉದಯವನ್ನು ಕೊಟ್ಟದ್ರಿಂದ ಒಂದು ಹಂತದಲ್ಲಿ ಕರ್ಮಕ್ಷೇತ್ರದಲ್ಲಿ ಶುಭ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು ಸೊ ಜೊತೆ ಜೊತೆಯಲ್ಲಿ ದಾಂಪತ್ಯದಲ್ಲಿಯೂ ಕೂಡ ಸೌಖ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಉಂಟು ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ಧನಾತ್ಮಕವಾದಂತಹ ಫಲಗಳು ಮಾನಸಿಕವಾಗಿ ಸ್ವಲ್ಪ ಕ್ರೋಧ ಮನಸ್ಥಿತಿ ಕೋಪ ಮನಸ್ಥಿತಿ ಆಕ್ಸಿಡೆಂಟಲ್ ಡಿಸಿಷನ್ಗಳನ್ನು ಮಾಡುವಂತಹ ಮನಸ್ಥಿತಿ ಹೇಳುವಂತಹದ್ದು ನಿಮ್ಮ ಮಾನಸಿಕತೆಯಲ್ಲಿ ಇವತ್ತಿನ ದಿವಸ ಕಂಡು ಬರ್ತಾ ಇದೆ ಅದೆಲ್ಲವುದನ್ನು ಕೂಡ ಒಂದು ಹಂತದಲ್ಲಿ ಕಂಟ್ರೋಲ್ಡ್ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾದಂತಹ ಅವಶ್ಯಕತೆ ಹೇಳುವಂತಹದ್ದು ಖಂಡಿತವಾಗಲು ಇದೆ ವಿದ್ಯಾರ್ಥಿಗಳಿಗೆ ಒಂದು ಹಂತದ ಸಮಾಧಾನ ಅಂತ ಹೇಳಬಹುದು ಅವರ ನಿರೀಕ್ಷೆಯ ಫಲಗಳು ಹೇಳುವಂತಹದ್ದು ಖಂಡಿತ ಸಾಧ್ಯ ತಾವುಗಳು ಗುರುಗಳಿಗೆ ಸಂಬಂಧಪಟ್ಟಂತಹ ನಾಮಾವಳಿಗಳನ್ನು ಸ್ತೋತ್ರವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಏನು ಮಕರ ರಾಶಿ ಸ್ವಲ್ಪ ಚೇತರಿಕೆಯ ವೃತ್ತಿಜೀವನ ಚೇತರಿಕೆಯ ಆರ್ಥಿಕ ಸ್ಥಿತಿಯ ಜೀವನಗಳು ಇದೆಲ್ಲವುದು ಕೂಡ ಇರ್ತದೆ ಅಂತಂದರೆ ಧನಾತ್ಮಕವಾದಂತಹ ಚೇತರಿಕೆ ಹಣಕಾಸಿನ ವಿಷಯ ವೃತ್ತಿ ಜೀವನದ ವಿಷಯ ಮಾನಸಿಕವಾದಂತಹ ನೆಮ್ಮದಿಯ ವಿಷಯ ಆರೋಗ್ಯದ ವಿಷಯ ಇದೆಲ್ಲದರಲ್ಲಿಯೂ ಕೂಡ ಧನಾತ್ಮಕ ಫಲ ಉಂಟು ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು ಬೆಂಕಿಯಿಂದ ನೀರಿನಿಂದ ವಾಹನಾದಿಗಳಿಂದ ಎಚ್ಚರಿಕೆಯಿಂದ ಇರಬೇಕಾದಂತಹ ಅವಶ್ಯಕತೆ ಇದೆ ಋಣದ ಬಾಧೆಯು ಕೂಡ ನಿಮ್ಮನ್ನು ಬಾಧಿಸ್ತಾ ಇರ್ತದೆ ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪಠನ ಮಾಡಿ ಸಹಸ್ರನಾಮವನ್ನು ಪಠನ ಮಾಡಿ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ ರಾಶಿಯಲ್ಲಿ ಉದಯ ದ್ವಿತೀಯಾಧಿಪತಿ ಲಾಭಾಧಿಪತಿ ತೃತೀಯ ಭಾವದಲ್ಲಿ ಉದಯ ಆರ್ಥಿಕ ಮುಗ್ಗಟ್ಟು ಉಂಟು ಕರ್ಮಕ್ಷೇತ್ರದಲ್ಲಿ ಸಮಾಧಾನ ಇರುವುದಿಲ್ಲ ಋಣದ ಬಾಧೆ ಹೇಳುವಂಥದ್ದು ನಿಮ್ಮ ಮಾನಸಿಕ ಅಶಾಂತಿಗೆ ಕಾರಣವಾಗಿರುತ್ತದೆ ದಾಂಪತ್ಯ ಸೌಖ್ಯ ಒಂದು ಹಂತದಲ್ಲಿ ಇರುತ್ತದೆ ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಬಾಧೆ ನಿಮ್ಮನ್ನು ಬಾಧಿಸ್ತಾ ಇರ್ತದೆ ವಾಹನಾದಿಗಳಿಂದ ತೊಂದರೆಗಳು ಕಬ್ಬಿಣದಿಂದ ನೀರಿನಿಂದ ಬೆಂಕಿಯಿಂದ ತೊಂದರೆಯ ಯೋಗ ಫಲಗಳು ಹೇಳುವಂತಹದ್ದು ನಿಮ್ಮ ಪಾಲಿಗಿರ್ತದೆ ಸಾಮಾಜಿಕವಾದಂತಹ ಬದುಕಿನಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಅಪಕೀರ್ತಿಗೆ ಒಳಗಾಗಬಹುದಾದಂತಹ ಪ್ರಸಂಗದ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು ಸೊ ತಾವುಗಳು ಕೂಡ ಹಾಗೆ ಶಿವದೇವರಿಗೆ ಅಭಿಷೇಕಾದಿ ಸೇವೆಗಳನ್ನು ಮಾಡುವುದು ಶಿವ ಸಹಸ್ರನಾಮ ಶಿವ ಅಷ್ಟೋತ್ತರಗಳನ್ನು ಪಠನ ಮಾಡುವುದು ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ ರಾಶಿಯಲ್ಲಿ ರಾಹುಗ್ರಹದ ಉದಯ ರಾಶ್ಯಾಧಿಪತಿ ಕರ್ಮಾಧಿಪತಿ ದ್ವಿತೀಯ ಭಾವದಲ್ಲಿ ಕರ್ಮಕ್ಷೇತ್ರ ಚೆನ್ನಾಗಿರುತ್ತದೆ ಆರ್ಥಿಕತೆಯು ಕೂಡ ಒಳಹರಿವು ಚೆನ್ನಾಗಿರುವಂತಹ ಸ್ಥಿತಿಯ ಫಲಗಳುಂಟು ದಾಂಪತ್ಯ ಜೀವನವು ಕೂಡ ಒಂದು ಹಂತದಲ್ಲಿ ಸಮಾಧಾನದ ಸ್ಥಿತಿಯಲ್ಲಿರುತ್ತದೆ ಮಕ್ಕಳಿಗೂ ಕೂಡ ಹಾಗೆ ಒಂದು ಹಂತದ ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳಿರುತ್ತದೆ ತಮ್ಮ ಸ್ವಭಾವಗಳು ಬಿಂಬಿತ ಆಗುವಾಗ ಸ್ವಲ್ಪ ನೆಗೆಟಿವ್ ಆಗಿ ಬಿಂಬ ಬಿಂಬಿಸಲ್ಪಡಬಹುದಾದಂತಹ ಒಂದು ಮಾನಸಿಕತೆ ಇಂದಿನ ದಿನ ತಮ್ಮ ಒಳಗೆ ಇರುವಂತಹದ್ದು ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ತಾವುಗಳು ಗುರುಗಳ ಸಹಸ್ರನಾಮವನ್ನು ಪಠನ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಇಂದಿನ ಚಿಂತನೆಯ ಫಲಗಳಾಗಿದ್ದಾವೆ ಈ ಫಲಗಳು ನಮ್ಮ ನಮ್ಮ ಸಾರ್ಥಕತೆಗೆ ಮತ್ತೆ ನಮ್ಮ ನಮ್ಮ ಒಂದು ಯಶಸ್ಸಿಗೆ ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಾಸ್ತು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ